ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಸಮಾಜ ಬದಲಾಗುತ್ತೆ, ಬದಲಾವಣೆ ಮಾಡೋರು ಬೇಕು ಅಷ್ಟೇ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಸಮಾಜದಲ್ಲಿ ಸಾಕಷ್ಟು ತೊಂದರೆಗಳಿಂದ ಬಳಲ್ತಾನೆ ಇರ್ತಾರೆ ಪ್ರತಿದಿನ ಮನುಷ್ಯರು. ಸೊ ಆ ತೊಂದರೆಗಳು, ಎಷ್ಟು ಜನ ತೊಂದರೆ ಪಡ್ತಿರ್ತಾರೋ ಅದರಲ್ಲಿ ಕೆಲವರಿಗೆ ಸಹಾಯ ಸಿಗುತ್ತೆ. ನಿಜವಾಗ್ಲೂ ಬಹಳ ಸಂತೋಷ ಆಗೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಬಹಳ ಖುಷಿನೂ ಆಗ್ತಾ ಇದೆ ಇವತ್ತು. ಯಾಕಂದ್ರೆ ಈ ವಿಡಿಯೋನ ಪ್ರತಿಯೊಬ್ಬರು ನೋಡಿದವ್ರಿಗೆ ಮಾತ್ರನೇ ಅರ್ಥ ಆಗುತ್ತೆ. ಕೇವಲ 18 ವರ್ಷದ ಹುಡುಗ ಇವತ್ತು ಮಾಡಿರೋ ಕೆಲಸಕ್ಕೆ ನೀವೆಲ್ಲರೂ ಶಬಾಷ್ ಅಂತ ಹೇಳ್ಬೇಕು, ಜೊತೆಗೆ ಆತನಿಗೆ ಬೆನ್ತಟ್ಟಬೇಕು. ನಿಜವಾಗ್ಲೂ ಅವರ ತಂದೆ ತಾಯಿ ಅವನನ್ನ ಎತ್ತಿದ್ದಕ್ಕೆ ಇವತ್ತು ಸಾರ್ಥಕ ಅಂತ ನಾನು ಹೇಳ್ಬೋದು. ಇಷ್ಟೊಂದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈ ವಿಡಿಯೋನ ನೀವು ಕಂಟಿನ್ಯೂ ಆಗಿ ನೋಡಿದ್ರೆ ಮಾತ್ರನೇ ನಿಮ್ಗೆ ಅರ್ಥ ಆಗೋದು. ಆತ ಮಾಡಿರೋ ಕೆಲಸಕ್ಕೆ ಆ ಭಗವಂತ ಕೂಡ ಇಳಿದು ಬಂದು ಆತನ ಬೆನ್ತಟ್ಟುವಂತ ಕೆಲಸ ಇವತ್ತಾಗಿದೆ. ಸೊ ಯಾಕೆ ಈ ಮಾತು ಹೇಳ್ತಿದ್ದೀನಿ, ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರು ನೋಡಿ, ಜೊತೆಗೆ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಬಹಳ ಸಂತೋಷ ಆಯ್ತು ಆ ಯುವಕನ್ನ ತೋರಿಸ್ತೀನಿ, ಜೊತೆಗೆ ಅಂತ ಕೆಲಸ ಏನ್ ಮಾಡಿದಾನೆ ಅಂತ ನೀವೇ ನೋಡಿ. ನೋಡಿ, ನಮ್ಮ ಸಮಾಜ ನಿಜವಾಗ್ಲೂ ಬದಲಾಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಎಷ್ಟೇ ಕಷ್ಟ ಇದ್ರು ಅಷ್ಟು ಕಷ್ಟಕರವಾದಂತ ಕೆಲಸವನ್ನ ಈ ಯುವಕ ಮಾಡಿದಾನೆ. ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಈ ಒಂದು ಕೆಲಸ ನೋಡಿ. ಎಷ್ಟೋ ಜನ ನೋಡಿ ಕೂಡ ನೋಡದೆ ಹೋಗುವಂತ ಜನಗಳ ಮಧ್ಯದಲ್ಲಿ, ನಮಸ್ತೆ, ಏನ್ ಹೆಸರು ನಿಮ್ದು? ಪವನ್ ಕುಮಾರ್ ಅಂತ. ಪವನ್ ಕುಮಾರ್ ಅಂತ ಹೆಸರುಗಟ್ಟದ ಹುಡುಗ ಇವನು, ನನಗೆ ಆತ್ಮೀಯ, ತುಂಬಾ ಪರಿಚಯ. ಜೊತೆಗೆ ಈತ ಮಾಡಿರೋ ಕೆಲಸ ತುಂಬಾನೇ ಖುಷಿ ಆಗುತ್ತೆ ಇವತ್ತು. ಸರ್, ತಮ್ಮ ಹೆಸರು? ಇರ್ಫಲ್ ಅಂತನಾ? ಸೊ ಎಲ್ಲಿಂದ ಬರ್ತಾ ಇದ್ದೀರಾ? ಹೆಸರುಗಟ್ಟ. ಸೊ ಈ ಹುಡುಗ ಇಷ್ಟೊಂದೆಲ್ಲ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಕಾರಣ ಏನು ಗೊತ್ತಾ? ಇವತ್ತು ನಮ್ಮ ಅಕ್ಕಪಕ್ಕ ಯಾರಾದ್ರೂ ಕಷ್ಟದಲ್ಲಿದ್ದಾರೆ ಅಂದ್ರೆ ನೋಡಿ ಕೂಡ ನೋಡ್ದಂಗೆ ನಾವು ಹೊರಟೋಗ್ಬಿಡ್ತೀವಿ. ಅಕಸ್ಮಾತ್ ಆಗಿ ಅವ್ನಿಗೆ ಯಾಕಪ್ಪ ಅವ್ನ ಹಣೆ ಬರ ಸರಿ ಇಲ್ಲ, ಅವ್ನು ಕೇಳ್ಕೊಂಬಂದಿರೋದು ಅಷ್ಟು, ಅವನಿಗೆ ದೇವರೇ ಆ ಶಿಕ್ಷೆ ಕೊಟ್ಬಿಟ್ಟವ್ರೆ, ನಾವೇನ್ ಮಾಡೋಕ್ಕಾಗುತ್ತೆ ಅನ್ನೋ ಯೋಚನೆ ಮಾಡೋ ಜನಗಳ ಮಧ್ಯದಲ್ಲಿ ಈ ಯುವಕ ಇವತ್ತು ಯೋಚನೆ ಮಾಡಿರೋ ರೀತಿ ಇದೆಯಲ್ಲ, ಅದು ಬಹಳ ಅದ್ಭುತ ನೋಡಿ. ನೆಟ್ಟಿಗಿರೋರ್ನೇ ಇಲ್ಲಿ ಕರ್ಕೊಂಬನ್ನಿ ಅಂದ್ರೆ ಯಾರು ಕರ್ಕೊಂಬರಲ್ಲ ಅಲ್ವಾ ಅಣ್ಣ? ನಿಜವಾಗ್ಲೂ ಕಷ್ಟ ಈ ಕೆಲಸ, ಯಾಕಂದ್ರೆ ನಾವು ಪ್ರತಿದಿನ ಹೋಗಿ ರಿಸ್ಕ್ಯೂ ಮಾಡೋದ್ರಿಂದ ಅದ್ರ ಕಷ್ಟ ಏನು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಪವನ್ ಅವ್ರೆ, ಎಲ್ಲಿ ಸಿಕ್ಕಿದ್ರಿ ಅವರು? ನಮ್ಮ ಹೋಟ್ಲು ಮುಂದೆ, ಹೆಸರುಘಟ್ಟ ದಾಸನಹಳ್ಳಿ ಕ್ರಾಸಲ್ಲಿ ಹೋಟ್ಲು ಮುಂದೆ ಇದ್ರು. ಏನ್ ಮಾಡ್ತಾ ಇದ್ರು ಅಂದ್ರೆ, ಮರದಿಂದ ಮರಕ್ಕೆ ಶಿಫ್ಟ್ ಆಗ್ತಾ ಇದ್ರು ಅಂದ್ರೆ, ಮರದ ಬುಡದಿಂದ ಗಂಟು ಮುಟ್ಟೆ ಎತ್ಕೊಂಡು ಒಂದ್ ಮರದಿಂದ ಒಂದ್ ಮರಕ್ಕೆ ಹೋಗ್ತಾ ಇದ್ರು. ಓಕೆ. ಅಂದ್ರೆ ಫಸ್ಟ್ ಒಂದ್ 2 ದಿನ ಬಸವಣ್ಣ ದೇವಸ್ಥಾನ ಹತ್ರ ಇದ್ರು, ಅವಾಗ ಅಲ್ಲಿ ಊಟ ತಿಂಡಿ ಏನಾದ್ರು ನೋಡ್ಕೊಂತ ಇದೆ ಕೊಡ್ತಾ ಇದೆ. ಅವಾಗ ನೋಡಿ ನಾನು ಎಷ್ಟು ಅಂತ ಹೇಳೋದು ಅನ್ಬಿಟ್ಟು ಹಿಂಗ್ ಇನ್ಫಾರ್ಮ್ ಮಾಡಕ್ ಹೇಳಿ. ಇವಾಗ ಈ ಕೆಲಸ ಮಾಡಕ್ ನಿನ್ ಕಷ್ಟ ಆಗ್ಲಿಲ್ವಾ? ಆಯ್ತು. ಏನೇನ್ ಕಷ್ಟ ಅನ್ಭವಿಸಿದ್ರಿ? ಮಳೆ ನಿಂದೆ ಹಿಂದೆಗಡೆ ನೋಡ್ಕೊಂಡು. ನೀವು ಕರೆದ ತಕ್ಷಣ ಬಂದ್ರ ಅವರು? ಬರ್ಲಿಲ್ಲ. ಅಂದ್ರೆ ಹೊಡಿಯಕ್ಕೆ ಬಂದ್ರು, ಅವೆಲ್ಲ ಸಹಿಸ್ಕೊಂಡೆ, ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದೆ, ಮೆಟ್ರೋ ಮಾಡಿಸ್ಕೊಂಡು ಎಲ್ಲ ವೇಟ್ ಮಾಡಿ ಎಲ್ಲ ಮಾಡಿ. ಯಾಕೆ ಈ ಕೆಲಸ ಮಾಡ್ಬೇಕು ಅನ್ನಿಸ್ತು? ನಮ್ಮಲ್ಲಿ ಅಣ್ಣ, ನಮ್ ಜೊತೆ ಇರೋರೇ ಅಂದ್ರೆ ಹೆಣ್ಮಕ್ಳು, ಒಬ್ರು ಹೆಣ್ಮಕ್ಳನ್ನ ಹಾಳಾಗಕ್ ಬಿಡಬಾರ್ದು. ಓಕೆ, ಸೂಪರ್. ನಮ್ ಜೊತೆ ನಮ್ ಮುಂದೇನೆ ಹೆಣ್ಮಕ್ಳು ಹಾಳಾಗ್ತಾ ಇದಾರೆ ಅಂದ್ರೆ ಇನ್ನ ಸಮಾಜ ಕೆಟ್ಟದಾಗ ನೋಡುತ್ತೆ. ಓಕೆ, ಅದಕ್ಕೋಸ್ಕರ ನಾವು ಏನನ್ನ ಒಂದ್ ರಕ್ಷಣೆ ಮಾಡ್ಬೇಕು ಅಂದ್ಬಿಟ್ಟು ಅದಕ್ಕೆ ರಕ್ಷಣೆಗೋಸ್ಕರ ಕರ್ಕೊಂಡ್ಬಂದ. ಕಷ್ಟ ಅಂತೂ ಆಯ್ತು ನಿಮ್ಗೆ, ತುಂಬಾ ಕಷ್ಟ ಪಟ್ಟಿದೀರಾ ಇವತ್ತು, ಆ ಕಷ್ಟಕ್ಕೆ ಪ್ರತಿಫಲ ನಿಮ್ಗೆ ಭಗವಂತ ಕೊಡ್ತಾರೆ. ಸೊ ಸ್ನೇಹಿತರೆ ನೋಡ್ಬೋದು, ಮುಂದೆ ಪವನ್ ಅವ್ರ ಬಗ್ಗೆ ಮಾತಾಡ್ತೀನಿ, ಸರ್ ನಿಮ್ಮ ಅಂತ ಮಾತಾಡಿಸ್ತೀನಿ. ಅಮ್ಮ, ಏನ್ ಹೆಸರು ನಿಮ್ದು? ಅಲ್ಲಿ ಊಟ ಆಯ್ತಾ? ನಿಮ್ ಹೆಸರೇನು? ಬಹು ದೂರನಾ? ಯಾವೂರು? ಬನ್ನಿ ಇಲ್ಲಿ ನೋಡಣ, ನಿಮ್ ಜೊತೆ ಒಂದ್ ಫೋಟೋ ತಕೋಬೇಕು ನಾನು. ಫೋಟೋ ನಮ್ದು ನಿಮ್ದು ಒಂದೇ ಒಂದು ಸಣ್ಣ ಫೋಟೋ. ಬಾ ಬನ್ನಿಮ್ಮ, ಒಂದ್ ಫೋಟೋ ಹಿಂಗ್ ತಕೊಂಬಿಡೋಣ ಇಬ್ರು. ಹಿಂಗೆ ಫ್ರೆಂಡ್ಸ್ ಆಗೋಣ ನಾವಿಬ್ರು. ಬನ್ನಿ. ನಾವಿಬ್ರು ಫ್ರೆಂಡ್ಸು. ಇಲ್ಲಿ ನಿಂತ್ಕೊಳ್ಳೋಣ ಇಬ್ರು. ಇಲ್ಲಿ 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 ಬೇಡ, ಇಲ್ಲಿ 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 ಜಾಗ ಸಾಲಲ್ಲ ನಂಗೆ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಒಂದ್ ನಿಮಿಷ ಬನ್ನಿ. ಪ್ಲೇಟ್ಸ್ ಊಟ ತೋರಿಸು. ಏನಪ್ಪ ಊಟ? ಊಟ ಬನ್ನಿ, ನಾವಿಬ್ರು ಊಟ ಮಾಡೋಣ. ಬಾಮ್ಮ ನೋಡಿ ಊಟ ಇಬ್ರು ಮಾಡೋಣ. ಬನ್ನಿ, ಇಲ್ಲಿ ಒಂದ್ ನಿಮಿಷ ಬನ್ನಿ, ಒಂದ್ ಚೂರ್ ಬರ್ಬೇಕಿಲ್ಲಿ ಬನ್ನಿ. ಏಯ್ ಒಳ್ಳೆಯವರಪ್ಪ, ಬರ್ತಾರೆ ಜಾಗ ಬಿಡಿ. ಇದು ರಾತ್ರಿ ರಕ್ಷಣೆಗೆ ಇಟ್ಕೊಂಡಿರೋದವ್ರು, ಈಗಲೇ ಬುಲ್ಡೆ ಓಪನ್ ಆಗ್ಬಿಡ್ತದೆ. ಬನ್ನಿ ನೋಡಿ, ನೋಡಿ ಇಲ್ಲಿ 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 ಸರ್ ಮಾಡ್ತಾವ್ರೆಲ್ಲ ಇಲ್ಲಿ. ಅಮ್ಮ ಬನ್ನಿ, ಇಲ್ಲಿ ಬನ್ನಿ,
ಬನ್ನಿ ಬಾ ಕೊಡ್ತೀನಿ ಬನ್ನಿ ಒಂದ್ ನಿಮಿಷ ಬನ್ನಿ 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 ನಾನು ಕೂತ್ಕೋತೀನಿ ಬನ್ನಿ ಇಲ್ಲಿ ಒಂದ್ ನಿಮಿಷ ಬನ್ನಿ 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 ಅಮ್ಮ ಅಲ್ಲೋಡಿ ದೇವ್ರು ತೋರಿಸ್ತೀನಿ ದೇವ್ರು ದೇವ್ರು ಬನ್ನಿ 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 ಒಂದ್ ನಿಮಿಷ ಬನ್ನಿ ಇಲ್ಲಿ ಬನ್ನಿ ಬನ್ನಿ ಊಟ ಮಾಡ್ಕೊಂಬರನ್ ಬನ್ನಿ ಕೂಗು ನೀವು ಕೂಗಿ ಒಂದ್ಸಲ ಬಾ ಊಟ ಮಾಡ್ಕೊ ಬರನ್ ಬಾ ಅವರು ಬಂದರ್ ಬಾ ತೆಲುಗು ಯಾರು ಮಾತಾಡ್ತಾರೆ ಅಮ್ಮ ನೀವು ತೆಲುಗು ವಸ್ತುಂದ ಸ್ನೇಹಿತರು ಯಾರು ತಪ್ಪ ಬೋಸ್ಬಾರ್ದು ಯಾಕಂತ ಬರಲ್ಲ ನೋಡಿ ಇಲ್ಲಿ ಇದು ಏನು ಅಂತ ನನಗಂತೂ ಅರ್ಥನೇ ಆಯ್ತು ಇವರು ಮನೆಯಿಂದ ಮಿಸ್ ಆಗಿರೋದಂತೂ 100% ಯಾಕಂದ್ರೆ ಕೈಯಲ್ಲಿ ಬಳೆ ತುಂಬಾ ಕಷ್ಟ ಚೈನು ಎಲ್ಲ ಹಂಗಿದೆ ಸೊ ದಯಮಾಡಿ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಕೂಗಪ್ಪೆ ಪವನ ನೀನು ದೀಪಿಂಕರ್ ಊಟ ಮಾಡ್ತಾ ಬರೋಣ ಬಾ ಇಲ್ಲಿ ಆಯ್ತು ಮಳೆ ಬಿಟ್ಟೆ ಬಮ್ಮ ಊಟ ಮಾಡು ಬಾ ಬರ್ತಾರೆ ಬಂದ್ರು 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 ಏನ್ ಹೆಸರು ನಿಮ್ದು ಏನ್ ಹೆಸರು ಶಿದರ ಅಲ್ಲೋಡಿ ದೇವ್ರ 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 ಅಲ್ಲೋಡಿ ಅಲ್ಲೋಡಿ ನಿಮ್ಮ ಹೆಸರೇನು ನಿಮ್ಮ ಹೆಸರೇನು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನೋಡಿ ಹೆಸರು ಕಟ್ಟಾಯಿಂದ ಪಾಪ ಈ ಹುಡುಗ ನೋಡಿ ಇಲ್ಲಿ ನೋಡಿ ಎಷ್ಟು ಕಷ್ಟಪಟ್ಟು ಕರ್ಕೊಂಬಂದಿದ್ದಾನೆ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಸರ್ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಹುಡುಗನ ಬಗ್ಗೆ ಹುಡುಗನ ಬಗ್ಗೆ ತುಂಬಾನೇ ನನಗೆ ಹೆಮ್ಮೆ ಅನಿಸ್ತಾ ಇದೆ ಸರ್ ಯಾಕಂದ್ರೆ ಇಂಥ ಒಂದು ಇದರಲ್ಲಿ ಅವ್ರು ಇಷ್ಟೆಲ್ಲ ಹೆಲ್ಪ್ ಮಾಡಿ ಅವ್ರಿಗೆ ಇಷ್ಟೆಲ್ಲ ಅವ್ರ ಹಿಂದೆ ಸುತ್ತಿ ಅವ್ರೆಲ್ಲ ಹೋಗ್ತಾರೆ ನೋಡಿ ಎಲ್ಲಾ ರೀತಿಯಿಂದ ಈ ತರ ಮಾಡಿ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿ ಪೊಲೀಸ್ನವ್ರ ಪಕ್ಕದಲ್ಲಿ ನಿಂತು ನನಗೆ ನಾನೆಲ್ಲೋ ಹೋಗ್ತಾ ಇದ್ದಿದ್ದು ನನಗೆ ಕರೆದು ಕಾಳಪ್ಪ ಈ ಜೊತೆಲಿ ಹೋಗಿ ಡ್ರಾಪ್ ಮಾಡ್ಬಾ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಲೆಟರ್ ಎಲ್ಲ ಬರ್ಸ್ಕೊಂಡು ತುಂಬಾ ಕಷ್ಟ ಬಿದ್ದೆ ತುಂಬಾ ಇದು ಮಾಡ್ಕೊಂಡು ಬಂದಿದ್ದಾನೆ ಸರ್ ಸೊ ಇದು ನೋಡ್ತಾ ಇದ್ರೆ ಸರ್ ಏನನ್ಸುತ್ತೆ ಇವ್ರು ತುಂಬಾ ಕಷ್ಟನೇ ಹೊರಗಡೆ ಬಂದಿದ್ದಾರೆ ಅನ್ಸುತ್ತೆ ಬೇಕು ಅಂತ ಬಿಟ್ಟಿರ್ಬೋದು ಗೊತ್ತಿಲ್ಲ ಬನ್ನಿ ಗೊತ್ತಿಲ್ಲ ಕತ್ರಿಕಾ ಮನೆ ಒಂದೇ ನಿಮಿಷ ಸ್ನೇಹಿತರೆ ಯಾರು ಕೂಡ ಅನ್ಯಥ ಭಾವಿಸಬಾರ್ದು ಯಾಕಂತ ಹೇಳಿದ್ರೆ ಕೆಲವೊಂದು ಸಿಚುವೇಶನ್ ಅಲ್ಲಿ ನಮ್ಮ ಮಾತು ಕೇಳಿಲ್ಲ ಅಂದಾಗ ನಾವು ಕೂಡ ಸ್ವಲ್ಪ ರಫ್ ಆಗಿ ಬಿಹೇವ್ ಮಾಡಬೇಕಾಗುತ್ತೆ ಸೊ ನೋಡಿ ಈ ಮಹಿಳೆ ಯಾರೋ ನಮಗಂತೂ ಗೊತ್ತಿಲ್ಲ ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಇಲ್ಲಿ ನೋಡಿ ಇದನ್ನ ನಮ್ಮ ವೆಯ್ಟ್ನ ನಾವೇ ತಡ್ಕೊಳಕ್ ಆಗಲ್ಲ ಅಂಥದ್ರಲ್ಲಿ ನೋಡಿ ಗಂಟು ಮೂಟೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಏನೇನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಸೊ ನೋಡಿ ಇಲ್ಲಿ ಗಾಡಿ ಕೀ ಮತ್ತೆ ಇವ್ರನ್ನ ನೋಡ್ತಾ ಇದ್ರೆ ನೀವು ನೋಡ್ಕೊಬೋದು ಮನೆಯಿಂದ ಬಂದಿದ್ದಾರೆ ಅನ್ಸುತ್ತೆ ಇನ್ನು ಮೆಂಟಲಿ ಅಪ್ಸೆಟೆಡ್ ಇದ್ದಾರೆ ನೋಡಿ ಇಲ್ಲಿ ತುಂಬಾ ಡಿಪ್ರೆಷನ್ ಹೋಗಿದಾರೆ ಅವರು ಯಾವುದು ನಾನು ಹುಡುಕ್ತಾ ಇಲ್ಲ ಸಿಗ್ತಾ ಇರ್ಲಿಲ್ಲ ರುದ್ರಾಕ್ಷಿ ಮಣಿ ಹಾಕೊಂಡ್ಬಿಟ್ಟು ನಾಳೆ ಕೊಟ್ಬಿಟ್ರೆ ಏನ್ ಹೆಸರು ನಿಮ್ದು ಅಮ್ಮ ಕೂಡಿಸಿ ಕೂತ್ಕೊಳ್ಳಿ ಕರ್ಕೊಂಡು ಹೋಗ್ಬಿಡ್ತೀನಿ ಇವಾಗ್ಲೇ ಬಿಟ್ಬಿಡ್ತೀನಿ ಈಗಲೇ ಈಗಲೇ ಸ್ಪಾಟ್ ಅಲ್ಲಿ ಬಿಟ್ಬಿಡ್ತೀನಿ ಜಾಯಿಂಗೆ ಬೇಕು ಕಾಲಕ್ಕೆ ಹಾಕಿ ಜಾಯಿಂಗೆ ಏನ್ ನಿಮ್ಮ ಹೆಸರೇನು ಏನ್ ನಿಮ್ಮ ಹೆಸರು ನಿಮ್ಮ ಹೆಸರೇನು ನೋಡಿ ಇದೆಲ್ಲ ತಂತಿಗಳು ಕೈಯಲ್ಲಿರೋದು ಇಲ್ಲ ನೋಡಿ ತಂತಿಗಳಿವೆ ನೋಡಿ ಬಿಡ್ತೀನಿ 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 ಒಂದ್ ನಿಮಿಷ ಏನ್ ನಿಮ್ಮ ಹೆಸರು ನಿಮ್ಮ ಹೆಸರೇನು ನಿಮ್ಮ ಹೆಸರು ಹೇಳಿ ಬಿಟ್ಬಿಡ್ತೀನಿ ನಿಮ್ಮ ಹೆಸರೇನು ಸೊ ಯಾರೋ ಏನೋ ನನಗಂತೂ ಗೊತ್ತಿಲ್ಲ ಇಲ್ಲಿ ಮಾನವೀಯತೆ ಅಷ್ಟೇ ಮುಖ್ಯ ಆಗೋದು ಅವ್ರು ಯಾರಾದರೂ ಆಗಿರಲಿ ಸೊ ಈ ಥರ ಒಂದು ದುಸ್ಥಿತಿ ಬಂದಿದೆ ಅಂದರೆ ನಾವೆಲ್ಲ ಮನುಷ್ಯರಾಗಿರೋದ್ರಿಂದ ತುಗೇಮ್ಮ ಮನುಷ್ಯರಾಗಿರೋದ್ರಿಂದ ಇವ್ರನ್ನ ನಾವು ರಕ್ಷಣೆ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಸೊ ಏನೇ ಇದ್ರು ಕೂಡ ಇದ್ದೇ ನಾನು ತೋರಿಸ್ಬಿಡ್ತೀನಿ ನಿಮಗೆ ಡಬ್ಲುಂಡೆಯಾ ಓ ಗಾಡಿ ಕಿಕ್ಕರು ಒಳಗೆ ನಾ ಡೈಮಂಡ್ ಐತೆ ನೋಡ
ನಟ್ಟು ಬೋಲ್ಟು ಅಂದ್ರೆ ರಸ್ತೆ ಬದೆಗಳಲ್ಲಿ ಏನೇ ಸಿಕ್ಕಿದ್ರು ಕೂಡ ಇವರು ಬಟ್ಟೆ ಎಲ್ಲ ಅಲ್ಲಿದೆ ಎಲ್ಲ ನಟ್ಟು ಬೋಲ್ಟ್ಗಳು ಏನು ಮಾಡಲ್ಲ ಏನು ಮಾಡಲ್ಲ ನೋಡಿ ಕೈಯಲ್ಲೆಲ್ಲ ಕಟ್ಕೊಂಡ್ಬಿಟ್ಟವ್ರೆ ತಾಯ್ತಗಳು ತಾಯ್ತಗಳು ಸರ್ ಇದೊಂದು ಫೋಟೋ ತಕೊಂಡಿರಿ ದೃಷ್ಟಿ ಬೊಂಬೆಗಳೆಲ್ಲ ಕಟ್ಕೊಂಡ್ಬಿಟ್ಟವ್ರೆ ಎಲ್ಲಿ ರಸ್ತೆಯಲ್ಲಿ ಏನೇ ಸಿಕ್ಕಿದ್ರು ಕೂಡ ಅದನ್ನ ಕಟ್ಕೊಂತಾರೆ ಅನ್ಸುತ್ತೆ ಕೊಡ್ತೀನಮ್ಮ ಏನು ಮಾಡಲ್ಲ ಏನು ಮಾಡಲ್ಲ ಏನು ಮಾಡಲ್ಲಮ್ಮ ತಾಯಿ ಇದ್ದಂಗೆ ಆಯ್ತಾ ಹೋಟ್ಲುಗಳಲ್ಲಿ ಕತ್ರಿ ಇಲ್ವಮ್ಮ ಕಟ್ ಮಾಡಿ ಏನು ನಿಮ್ಮ ಹೆಸರೇನು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಆಯ್ತಾ ದಯವಿಟ್ಟು ತಿರುಗಲೇ ನಾನು ಶೋರ್ಟ್ ಆಗ್ಬಿಡ್ತೀನಿ ಎಷ್ಟು ಕಷ್ಟ ಅಮ್ಮ ಚಾಕು ಇಲ್ವಮ್ಮ ಬಡವಲ್ಲ ನೀ ಕಟ್ ಮಾಡಿಮ್ಮ ನಿಮಿಷ ಇಲ್ಲ ಇಲ್ಲ ಏನಪ್ಪ ಹಂಗೆ ಕಟ್ ಮಾಡಿ ತಗೊಳ್ಳಿ ಈರುಳ್ಳಿ ನಮ್ಮ ಆಶ್ರಮದಲ್ಲಿ ಈರುಳ್ಳಿ ಇರಲಿಲ್ಲ ಫಸ್ಟ್ ಎತ್ಗಳು ವೈಟ್ ಜಾಸ್ತಿ ಮಡ್ಲಕ್ಕಿ ತುಂಬಿಷ್ಟೊಂದು ಕಡೆ ಸಿಗ್ತಾವಲ್ಲ ದೇವ್ರ ಫೋಟೋ ಇದೆ ಈಶ್ವರ ಪಾರ್ವತಿ ಭಿಕ್ಷೆ ಭಿಕ್ಷೆ ಬಿಡಕ್ ಮಡಿಕೊಂಡಿದ್ದೀರಾ ಆಯ್ತು ಕೊಡ್ತೀನಿ ಇಟ್ಕೊಳಪ್ಪ ಇದನ್ನ ಇಲ್ಲಪ್ಪ ಬ್ರಹ್ಮಗಂಟ್ ಹಾಕ್ದಂಗೆ ಹಾಕ್ಬಿಟ್ಟು ಅವ್ರು ಇಲ್ಲೇ ಹಾಕೋ ನಿಮಿಷ ತಗೊಂಡು ಅದೇ ಅದೇ ಲೇಡೀಸ್ ತಗೊಂಡು ಇಲ್ಲಮ್ಮ ಅಯ್ಯೋ ಸಿಕ್ಕಾಪಟ್ಟೆ ಬಟ್ಟೆ ಹಾಕೋರು ಅವರು ಸಿಕ್ಕಾಪಟ್ಟೆ ಡ್ರೆಸ್ಗಳು ಹಾಕೋರು ಅವರು ಆಯ್ತಮ್ಮ ಬಟ್ಟೆ ಹೊಸ ಬಟ್ಟೆ ಕೊಡ್ತೀನಮ್ಮ ಹೊಸ ಬಟ್ಟೆ ಕೊಡ್ತೀನಿ ಆಯ್ತು ಕೊಡ್ತೀನಮ್ಮ ಕೊಡ್ತೀನಿ ಭಯ ಪಡ್ತಾರೆ ಕೊಡ್ತೀನಿ ಹೊಸ ಬಟ್ಟೆ ಕೊಡ್ತೀನಿ ಹೊಸ ಬಟ್ಟೆ ಕೊಡ್ತೀನಿ ಇಷ್ಟು ಮಾತ್ರ ತೆಗಿತೀನಿ ನೀನು ತೆಗಿಯಲ್ಲ ಅಷ್ಟೇ 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 ಲಾಸ್ಟ್ ಮುಗೀತು ಇದೇನಿದು ಕಟ್ ಮಾಡಿ ಆ ಡಬ್ಬು ಕೊಡ್ತೀನಿ ನಿನ್ನ ಡಬ್ಬು ಕೊಡ್ತೀನಿ ನಿನ್ನ ಡಬ್ಬು ಬೇಡ ನನಗೆ ಅಲ್ಲಿ ತೆಗಿಬೇಡಿ ಇದು ಮಾತ್ರ ತೆಗಿಯಮ್ಮ ಸರ್ ಕಟ್ ಮಾಡಿ ಇದರಲ್ಲಿ ಏನಿದೆ ಗೊತ್ತಿಲ್ಲ ಅದ್ರಲ್ಲಿ ಸಿಕ್ಕಾಪಟ್ಟೆ ಐಟಮ್ಗಳಿದೆ ಕೊಡ್ತೀನಿ ದೇವ್ರ ಹತ್ರ ಆಡ್ಬೇಕಂತ ದೇವ್ರಿಗೆ ಇಡ್ತೀನಿ ಆಯ್ತಾಯ್ತು ಒಂದ್ ನಿಮಿಷ ತೋರ್ಸ್ ತೋರಿಸ್ಬೇಡ ನಿಮ್ಮ ಹೆಸರೇನು ನಿಮ್ಮ ಹೆಸರೇನು ನಿಮ್ಮ ಹೆಸರೇನು ನಿಮ್ಮ ಹೆಸರೇಳಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ನಿಮ್ಮ ಹೆಸರೇನು ನಿಮ್ಮ ಹೆಸರೇನು ಕತ್ತಿಂದ ಜಾಸ್ತಿ ಏನು ಬೇಡ ಊಟ ಮಾಡ ಊಟ ಬೇಡ ಕಟ್ ಮಾಡಿ ಅದ್ರ ಮೇಲೆ ಸೀರೆ ಇದೆ ಅವ್ರ ಮೇಲೆ ಸ್ನೇಹಿತರೆ ನೋಡಿ ಸ್ವಲ್ಪ ಚಿಲ್ಲರೆ ಅಮೌಂಟ್ ಗಳಿದೆ ಗೊತ್ತಿಲ್ಲ ನೋಡೋಣ ಅಂದ್ರೆ ಎಲ್ಲ ಏನೇನು ಎತ್ತಿಟ್ಕೊಂಡವ್ರು ಅವರು ಅಡ್ರೆಸ್ ಗಿಡ್ರೆಸ್ ಇದೆಯಾ ನೋಡಿ ನೋಡಿ ಅದನ್ನು ಕಟ್ ಮಾಡ್ಬೇಕಂತ ನೋಡಿ ಅದು ಕಟ್ ಮಾಡು ಹುಣ್ಣಿನ ಅದೊಂದು ಬಿಟ್ಬಿಟ್ಟು ಎಲ್ಲ ಕಟ್ ಮಾಡ್ರಿ
ಒಳಗಡೆ ತುಂಬಾ ಬಟ್ಟೆ ಇದೆ, ಬಟ್ಟೆ ಬೇಡಮ್ಮ. ಡಬ್ಬು ನಂಗೆ ಬೇಡ, ನೀವಿರೋ ಪರಿಸ್ಥಿತಿ ನಂಗೆ ನೋಡಿದ್ರೆ ನಿಜವಾಗ್ಲು ನೈಟಿ ಕೊಡಿ ನಿಜವಾಗ್ಲು ತಲೆ ಕೆಟ್ಟೋಗ್ತಿದೆ ನನಗಂತೂ. ಅಮ್ಮ ಹುಷಾರು, ಒಳಗಡೆ ಬಟ್ಟೆ ತೆಗೆದು ಡಾಕ್ಟ್ರು 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 ಅಂತ ಹೇಳ್ತಾ ಇದ್ರು. ಸೊ ಸ್ನೇಹಿತರೆ, ದಯಮಾಡಿ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಐಡಿ ಕಾರ್ಡ್ ಇದೆ, ಐಡಿ ಕಾರ್ಡ್ ಇದೆ, ಐಡಿ ಕಾರ್ಡ್ ಇದೆಯಾ ತೋರ್ಸು ಯಾರು. ಯಾಕಂದ್ರೆ ಬೇಕು ಪ್ರೂಫು, ಯಾಕಂದ್ರೆ ಯಾರು ಏನಂತ ನಮಗೂ ಗೊತ್ತಿಲ್ವಲ್ಲ ಸರ್. ಬೀಗಗಳಿದಾವೆ, ಚಿಲ್ಲರೆ ಕಾಯಿನ್ಸು ಅಂದ್ರೆ ಯಾರಾದ್ರೂ ಕೊಟ್ಟಿದ್ದನ್ನ ಅವ್ರು ಎತ್ತಿಟ್ಕೊಂಡ್ರೆ ಇದೆಲ್ಲ ಚಿಲ್ಲರೆ ಕಾಯಿನ್ಸ್ ಇದೆ. ಇನ್ನೂ ಯೋಜನೆ ಏನಪ್ಪ ಇದು, ಎಲೆಕ್ಟ್ರಿಕ್ ಐಟಮ್ಸ್, ಐಡಿ ಕಾರ್ಡ್ ಅಲ್ಲಪ್ಪ, ಐಡಿ ಕಾರ್ಡ್ ಅವ್ರ ಒಳಗಡೆ ಇಟ್ಕೊಂಡವ್ರು. ಸಿಕ್ಕಿರ್ಬೋದು ನಾಗಾರ್ಜುನ ಕಾಲೇಜ್ ಸ್ನೇಹಿತರೆ. ಯಾರು ತಪ್ಪಾಗಿ ಅನ್ಯಥಾ ಭಾವಿಸ್ಬೇಡಿ, ಇವ್ರಿರೋ ಪರಿಸ್ಥಿತಿ ನಿಮ್ಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕಷ್ಟೇ. ಇಲ್ಲಿ ನೋಡಿ, ಇವ್ರು ಬೇಗ ಆದಷ್ಟು ಅವ್ರ ಮನೆಗೆ ತಲುಪ್ಲಿ. ಕಟ್ ಮಾಡಿ ಎಷ್ಟು ತಿಂಗಳಾಗಿದೆಯೋ ಗೊತ್ತಿಲ್ಲ, ಮನೆಯಿಂದ ಯಾವ ತರ ಇದೆಲ್ಲ ಭ್ರಮಗಂಟಣ. ಇದೆಲ್ಲ ಸಾಧಾರಣವಾದ ವ್ಯಕ್ತಿಗಳು ಹಾಕಲ್ಲ, ಹಂಗಾಕೋರು ಇದು ಮೋಸ್ಟ್ ಚಿಕ್ಕಬಳ್ಳಾಪುರದಿಂದ ಬಂದಿರಬಹುದು. ಇದು ಐಡಿ ಕಾರ್ಡ್ ಚಿಕ್ಕಬಳ್ಳಾಪುರದಿಂದ. ಸ್ನೇಹಿತರೆ, ಈ ವಿಡಿಯೋ ಸಂಪೂರ್ಣವಾದ ವಿಡಿಯೋನ ನಾನು ಮತ್ತೆ ನಿಮ್ಗೆ ಹಾಕ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಈ ತಾಯಿ ಯಾರು ಏನು ನನಗಂತೂ ಗೊತ್ತಿಲ್ಲ. ಮಾನವೀಯತೆ ದೃಷ್ಟಿಯಿಂದ ನಮ್ಮ ಪವನ್ ಅವರು ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರ ಮನೆಯವ್ರು ಯಾರಾದರೂ ಇದ್ರೆ ದಯವಿಟ್ಟು ತಲುಪಲಿ ಅನ್ನೋ ಉದ್ದೇಶಕ್ಕಷ್ಟೇ. ನೋಡಿ ಇಲ್ಲಿ ಅಮ್ಮ ನೋಡ್ಕೊಂಡು, ನಿಜವಾಗ್ಲು ಭಯಂಕರ ಅಂದ್ರೆ ಭಯಂಕರ ಇದು, ನಿಜವಾಗ್ಲು ಬಹಳ ನೋವಾಗುತ್ತೆ, ಬಹಳ ಬೇಜಾರಾಗುತ್ತೆ. ಸೊ ಯಾರು ಕೂಡ ನೆಗ್ಲೆಕ್ಟ್ ಮಾಡದೆ ಈ ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್ ಜೈ ಕಂಡಕ ಮತ್ತೆ ಶನೇಶ್ವರ ಒಳ್ಳೆ ಮಾಡಿ, ನಮಸ್ಕಾರ. ಯಾಕಂದ್ರೆ ಒಬ್ಬ ಲೇಡಿ ಆಗಿರೋದ್ರಿಂದ ನಮ್ಗೆ ಬಟ್ಟೆ ತೆಗಿಯೋದಕ್ಕೆ ಅವ್ರದ್ದು ಎಲ್ಲ ಬಟ್ಟೆ ತೆಗೆದು ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಅದಕ್ಕೆ ವಿಡಿಯೋ ಏನ್ ಮಾಡ್ತಾ ಇದೀನಿ, ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇವ್ರನ್ನ ನಮ್ಮ ತಾಯಿ ಅಂತ ತಿಳ್ಕೊಂಡು ಈ ಸೇವೆ ಮಾಡಿದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ, ನಮಸ್ಕಾರ. ಥ್ಯಾಂಕ್ ಯು ಪವನ್ ಅವರೇ. ಪವನ್ ಏನ್ ಹೇಳಕ್ ಇಷ್ಟಪಡ್ತೀಯಾ? ಲೆಟರ್ ಕೂಡ ತನ್ನಿ, ಲೆಟರ್. ಈ ಹುಡುಗನ್ಗೆ ಎಲ್ರು ಕೂಡ ಧನ್ಯವಾದ ತಿಳಿಸಿ. ಇಂಥ ಯುವಕರು ಮುಂದೆ ಬರ್ಬೇಕು ಈ ರೀತಿ ಕೆಲಸಗಳನ್ನ ಮಾಡೋದಕ್ಕೆ. ಸೊ ಸೋದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಹೋಗಿ ಲೆಟರ್ ಮಾಡಿಸ್ಕೊಂಡು ತುಂಬಾ ರಿಸ್ಕ್ ತಗೊಂಡು ಆಟೋ ಡ್ರೈವರ್ ಅಣ್ಣ ಅವರು ಕೂಡ ಬನ್ನಿ ಸರ್. ಥ್ಯಾಂಕ್ ಯು ಸರ್, ಬಹಳ ಒಳ್ಳೆ ಕೆಲಸ ಮಾಡಿದೀರಾ. ನಮ್ಮ ಆಶ್ರಮದ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬಾ ಒಳ್ಳೆ ಕೆಲಸ ಮಾಡ್ತೀವಿ. ಹಾಂ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಖುಷಿ ಆಯ್ತು ಸರ್, ಖುಷಿ ಆಯ್ತು. ಥ್ಯಾಂಕ್ ಯು. ಈಗಿಂದ ಒಂದು ಅರ್ಧ ಗಂಟೆಲಿ ಅವ್ರದ್ದು ಫುಲ್ ಖುಷಿ ಆಗುತ್ತೆ, ಅಂದ್ರೆ ಅಷ್ಟು ಚೇಂಜ್ ಆಗ್ತಾರೆ ಅವರು. ಥ್ಯಾಂಕ್ ಯು.